ಆನಗಲ್ ಮತ್ತು ಸಿಂಧಗಿ ಚುನಾವಣೆ ಕಾಂಗ್ರೆಸ್ ಪಕ್ಷ ಭಾಳ ಗಂಭೀರವಾಗಿ ಪರಿಗಣಿಸಿದೆ. ಇಡೀ ಎಲ್ಲ ನಾಯಕರು, ಅಧ್ಯಕ್ಷರು, ವಿರೋಧ ಪಕ್ಷ ನಾಯಕರು, ನಾವು ಆಗಿರ್ಬೋದು, ಬೇರೆ ಕಾರ್ಯಾಧ್ಯಕ್ಷರು, ಮಾಜಿ ಮಂತ್ರಿಗಳು, ಶಾಸಕರು, ಇಡೀ ಕರ್ನಾಟಕದಲ್ಲಿರುವಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಕೆಳ ಹಂತದ ಕಾರ್ಯಕರ್ತರು ಕೂಡ ಎರಡೂ ಕಡೆ ಸುಮಾರು 10-15 ದಿನಗಳವರೆಗೆ ಪ್ರಚಾರ ಮಾಡಿದ್ದಾರೆ. ಸೊ ಗೆಲ್ಲಲಿಕ್ಕೆ ಭಾಳಷ್ಟು ಶ್ರಮ ವಹಿಸಿದ್ದಾರೆ. ಹಾಗಾಗಿ ಸಂಪೂರ್ಣವಾಗಿ ತಮ್ಮ ಶಕ್ತಿ ಮೀರಿ ಎರಡೂ ಅಭ್ಯರ್ಥಿ ಗೆಲ್ಲಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ನೋಡೋಣ, ನಾವು ಗೆಲ್ತಿ ಅಂತ ಆಶಾ ಬಂದಿದೆ. ಯಾಕೆ ನಾನು ಎರಡೂ ಕಡೆ ಹೋಗಿ ಬಂದಿದ್ದೀನಿ, ಅಲ್ಲಿ ಮತದಾರನ ಹಳ್ಳಿ ಹಳ್ಳಿಯಲ್ಲಿ ನೋಡಿದ್ದೀವಿ. ಸೊ ಅಂತಿಮವಾಗಿ ಮತದಾರ ತೀರ್ಪನ್ನು ನಾವು ಕಾಯಬೇಕು. 2 ತಾರೀಕುವರೆಗೆ ಕಾಯೋಣ, ಆದರೂ ನಾವು ಎರಡೂ ಕಡೆ ಗೆಲ್ತೀವಿ ಅಂತ ನಮ್ಗೆ ಆಸೆ ಇದೆ. ಸರ್, ಆರೋಪ ಪ್ರತ್ಯಾರೋಪದ ಬಗ್ಗೆ ಭಾಳ ಅತಿಯಾಗಿದೆ, ಆಗಬಾರ್ದು ಅದು. ಯಾಕಂದರೆ ರಾಜಕೀಯದಲ್ಲಿ ಆಗಬಾರ್ದು, ಹೆಲ್ದಿ ಕಾಂಪಿಟೇಷನ್ ಇರಬೇಕು. ಒಬ್ಬರ ಮ್ಯಾಗ ಒಬ್ಬ ವ್ಯಕ್ತಿಕವಾಗಿ ಟೀಕೆ ಮಾಡೋದು ಇರಬಾರ್ದು ಯಾವುದೇ ಪಕ್ಷದಲ್ಲಿ. ಸರ್, ಇಬ್ಬರೇ ಜಗಳದಲ್ಲಿ ಮೂರನೇ ಲಾಭ ಪಡಿಬೋದು ಸರ್, ಆ ರೀತಿ ಇರುತ್ತೆ? ಇಲ್ಲ, ಅದಿನ ಲಾಭ ಆಗೋಲ್ಲ, ಅದು ಟೈಮ್ ಬೇಕು ಅಷ್ಟೇ. ಅದು ಅದರಿಂದ ಬೇರೆ ಲಾಭ ಏನಾಗೋಲ್ಲ. ಸರ್, ಇಡೀ ಸರ್ಕಾರವೇ ಬರ್ತಿದ್ದು ಹಂಗೆ ಬೈ ಇಲೆಕ್ಷನ್ ಆದ್ರೆ ಹಂಗೆ ಇಡೀ ಸರ್ಕಾರ ಬಂದಿರ್ತದೆ, ಹೊಸದೇನಲ್ಲ. ಹುಟ್ಟಿದೆ ಅಂತ ಈಗ ಅಷ್ಟು ಮಂತ್ರಿಗಳು, ಮುಖ್ಯಮಂತ್ರಿ ಅಲ್ಲೇ ಟಿಕಾಣಿ ಹೂಡಿದಾರೆ, ಭಯ ಇದ್ದಾಗ ಹೂಡಿರ್ತಾರೆ. ಅದೇ ಆಗಿದೆ, ಅದೇನು ಆತ ಪ್ರಶ್ನೆ ಇಲ್ಲ. ಬಿ ಜೆ ಪಿ ಅಂದರೆ ದುಡ್ಡಿನಿಂದ ಗೆಲ್ಲುವಂಥ ಪಕ್ಷ. ಆಮೇಲೆ ಇನ್ನೊಂದು ಸರ್, ಬಸವರಾಜ ಬೊಮ್ಮಾಯಿ ಅವರು ಅಣಗಲ್ಲಿ ಅಂತ ಒಂದು ಮನವಿ ಮಾಡ್ತಾರೆ, ಅದಕ್ಕೋದಕ್ಕೆ ಏನು ಸಂಬಂಧ ಇಲ್ಲ. ಅದು ಗೆಳೆ ಐತ್ರಿ, ನಾ ತಳೆಯನ್ನು ಮಾವು ಏನು ಸಂಬಂಧ ಬರಂಗಿಲ್ಲ. ಎಲ್ಲ ಆಗೋಲ್ಲ, ಏನೂ ಮಾಡಿಲ್ಲ. ಈಗ ಬಂದ ಅವ್ರು 3 ತಿಂಗಳಾಯ್ತು, ಅದಕ್ಕಿಂತ ಹಿಂದಿನ ಅವ್ರು ಏನೂ ಮಾಡಿಲ್ಲ. ಇಡೀ ಸಿದ್ದರಾಮಯ್ಯವರು, ಬಣವರ ತಹಶೀಲ್ದಾರ್ ಇದ್ದಾಗ ಅಲ್ಲಿ ಹೆಚ್ಚು ಡೆವಲಪ್ಮೆಂಟ್ ಆಗಿದೆ. ಅವ್ರ ಎರಡೂ ಕಡೆ 100ಕ್ಕೆ 100 ಬರೋಂಥ ಸಾಧ್ಯತೆ ಇದೆ.